ಬದುಕು ಎನ್ನುವುದು ಮನುಷ್ಯನನ್ನು ಒಳಗೊಂಡಂತೆ ಜೀವ ಇರುವ ಪ್ರಾಣಿ, ಪಕ್ಷಿ, ಸರೀಸೃಪ ಇತ್ಯಾದಿ ಸಕಲ ಜೀವಕೋಟಿಗೂ ಅನ್ವಯಿಸುವಂಥದ್ದು. ಆದರೆ ಯಾವುದು ಸರಿ, ಯಾವುದು ತಪ್ಪು ಎಂದು ವಿವೇಚಿಸುವ ಬುದ್ಧಿ, ತರತಮ ಜ್ಞಾನ ಮಾತ್ರ ಮನುಷ್ಯನಿಗೆ ಇರುವಂಥದ್ದು. ಏನನ್ನು ಮಾಡಿದರೂ ಅವನು ಯೋಚಿಸ್ ಮಾಡುತ್ತಾನಾದ್ರಿಂದ ಬದುಕು ಎನ್ನುವುದು ಕ್ರಿಯಾಪದವಾದಾಗ ಮನುಷ್ಯ ಪ್ರಾಣಿ ಪಕ್ಷಿ ಇತ್ಯಾದಿಗಳಿಗಿಂತ ಭಿನ್ನವಾಗುತ್ತಾನೆ. ಒಬ್ಬೊಬ್ಬ ವ್ಯಕ್ತಿಯ ಬದುಕು ವಿಶಿಷ್ಟವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ನಾನು ಬದುಕನ್ನು ಕಂಡ ಬಗೆ ಹೇಗೆ ಎಂದು ನನ್ನನ್ನೇ ನಾನು ಕೇಳಿಕೊಂಡಾಗ ನನಗೆ ಅನ್ನಿಸಿದ್ದನ್ನು ನಾನಿಲ್ಲಿ ದಾಖಲಿಸುತ್ತಿದ್ದೇನೆ. ನಾನು ಹುಟ್ಟಿದ್ದು ಒಂದು ಕಾಡು ಹಳ್ಳಿಯಲ್ಲಿ. ಹಳ್ಳಿಗೆ ಒತ್ತಿದಂತೆಯೇ ಇತ್ತು ಆ ಕಾಡು. ಈ ಕಾರಣದಿಂದ ಕಾಡು ನನಗೆ ಹತ್ತಿರವಾಗಿ ಅಲ್ಲಿ ನನಗಾದ ಅನುಭವಗಳಿಂದ ಆಪ್ತವಾಗಿ ನನ್ನ ಬದುಕಿನ ಒಂದು ಭಾಗವೇ ಆಗಿ ರೂಪುಗೊಂಡಿತು. ಆಗ ನಾನು ಕಾಡಿಗೂ ಊರಿಗೂ ಇರುವ ಅವಿನಾ ಸಂಬಂಧವನ್ನು ಮನಗಂಡೆ. ಕಾಡಿಲ್ಲದೆ ಊರಿಲ್ಲ, ಊರು ಹಲವು ವಿಷಯಗಳಲ್ಲಿ ಕಾಡಿಗೆ ಋಣಿ. ಮೊಟ್ಟ ಮೊದಲನೇದಾಗಿ ಹೇಳಬೇಕೆಂದರೆ ಕಾಡಿಲ್ಲದೆ ಮಳೆ ಬೀಳೋದಿಲ್ಲ, ಮಳೆ ಬೀಳದೆ ಹೋದರೆ ಬೆಳೆ ಇರೋದಿಲ್ಲ, ಅಲ್ಲದೆ ಉರುವಲಿಗೆ ಮತ್ತು ವಾಸದ ಮನೆ ಕಟ್ಟುವುದಕ್ಕೆ ಮರಮುಟ್ಟುಗಳಿಗೆ ಕಾಡನ್ನೇ ಆಶ್ರಯಿಸಬೇಕು. ಆದರೆ ಮನುಷ್ಯ ಮಾಡುತ್ತಿರುವುದಾದರೂ ಏನು? ತನಗೆ ಹಲವು ಬಗೆಯಲ್ಲಿ ಆಸರೆಯಾಗಿರುವ ಕಾಡನ್ನೇ ನಾಶ ಮಾಡುತ್ತಿದ್ದಾನೆ. ಯಾವ ನಿಯಂತ್ರಣವೂ ಇಲ್ಲದೆ ಅಸಂಖ್ಯವಾಗಿ ಬೆಳೆಯುತ್ತಿರುವ ಮಾನವ ಜನಾಂಗಕ್ಕೆ ಈಗಿರುವ ಕೃಷಿ ಭೂಮಿ ಏನೇನೂ ಸಾಲದು. ಆದ್ದರಿಂದ ಕೊಂಚ ಕೊಂಚವಾಗಿ ಕಾಡಿನ ಪ್ರದೇಶವನ್ನು ಕಬಳಿಸಲು ಮನುಷ್ಯ ಪ್ರಾರಂಭಿಸಿದ್ದಾನೆ. ಇದರಿಂದ ತೇಗ, ಬೀಟೆ, ಹೊನ್ನೆ ಇಂಥ ಬೆಲೆಬಾಳುವ ಮರಗಳು ನಾಶವಾಗುವುದು ಮಾತ್ರವಲ್ಲದೆ ಮನುಷ್ಯನ ಔಷಧೋಪಚಾರಕ್ಕೆ ಅಗತ್ಯವಾದ ಗಿಡಮೂಲಿಕೆಗಳು ನಾಶವಾಗುತ್ತವೆ. ಕಾಡಿನಲ್ಲಿ ವಾಸಿಸುವ ಪ್ರಾಣಿ ಪಕ್ಷಿ ಕ್ರಿಮಿಕೀಟಾದಿಗಳು ನಾಶವಾಗುತ್ತವೆ. ಈ ಲೋಕ ಸೃಷ್ಟಿಯಾಗಿರುವುದು ತನ್ನ ಅಗತ್ಯಗಳನ್ನು ಪೂರೈಸುವುದಕ್ಕೆ ಮಾತ್ರ ಎಂಬ ತಪ್ಪು ಕಲ್ಪನೆಯಿಂದ, ಭ್ರಾಂತಿಯಿಂದ ಮನುಷ್ಯ ಬೀಗುತ್ತಿರುವಂತಿದೆ. ನಮ್ಮ ಪೂರ್ವಿಕರು ಕಾಡಿಗೆ ತುಂಬ ಬೆಲೆ ಕೊಡ್ತಾ ಇದ್ರು. ಒಂದು ಮರ ಕಡಿದರೆ ಅದರ ಬದಲಿಗೆ ನಾಲ್ಕು ಮರಗಳನ್ನು ನೆಟ್ಟು ಬೆಳೆಸುತ್ತಿದ್ದರು. ಈಗ ನಾವು ಯಾವುದೋ ಹಣ ಮಾಡುವ ಸಂಸ್ಥೆಗಾಗಿ ನೀಲಗಿರಿ ಮರಗಳನ್ನು ಬೆಳೆಸುತ್ತಿದ್ದೇವೆ. ಈ ಮರಗಳು ಬೇಲ, ಹಲಸು, ನೇರಳೆ ಮರಗಳಂತೆ ಹಣ್ಣು ಬಿಡುವುದಿಲ್ಲ, ಹೊಂಗೆ, ಆಲ ಮುಂತಾದ ಮರಗಳಂತೆ ನೆರಳು ಕೊಡುವುದಿಲ್ಲ. ಈ ಮರದ ಮೇಲೆ ಸಾಮಾನ್ಯವಾಗಿ ಹಕ್ಕಿಗಳು ಸಹ ಗೂಡು ಕಟ್ಟೋದಿಲ್ಲ. ಹಿಂದೆ ಊರಿನ ಒಂದು ಭಾಗದಲ್ಲಿ ಗ್ರಾಮಸ್ಥರು ಮರಗಳ ತೋಪನ್ನು ಬೆಳೆಸ್ತಾ ಇದ್ರು. ವರ್ಷಕ್ಕೊಮ್ಮೆ ಎಲ್ಲರೂ ಸೇರಿ ಪರ ಅಂದರೆ ವನಭೋಜನ ಮಾಡ್ತಾ ಇದ್ರು. ಹಿಂದಿನ ರಾಜರು ಕೂಡ ವೃದ್ಧಾಪ್ಯ ಬಂದ ಬಳಿಕ ರಾಜ್ಯವನ್ನು ಮಗನಿಗೆ ಒಪ್ಪಿಸಿ ವನಗಳಲ್ಲಿ ನೆಲೆಸಿ ಶಾಂತಿ ಪಡೀತಾ ಇದ್ರು. ಕಾಡನ್ನು ನಾಶ ಮಾಡಿದರೆ ಆಗುವ ಪರಿಣಾಮವನ್ನು ವ್ಯಾಸರು ತಮ್ಮ ಮಹಾಭಾರತದ ಕಾಂಡವಧಾನ ಪ್ರಸಂಗದಲ್ಲಿ ಸ್ಪಷ್ಟವಾಗಿ ಸಂಕೇತಿಸಿದ್ದಾರೆ. ಅರ್ಜುನ ಸಮೃದ್ಧವಾದ ಕಾಂಡವ ವನವನ್ನು ಸುಟ್ಟಿದ್ರಿಂದ ಪ್ರಕೃತಿ ಅಂದರೆ ಕಾಡು ಹೇಗೆ ಸರ್ಪದ ರೂಪದಲ್ಲಿ ಅರ್ಜುನನ ಮೊಮ್ಮಗನಾದ ಪರೀಕ್ಷಿತನನ್ನು ಬಲಿ ತೆಗೆದುಕೊಳ್ಳುವುದರ ಮೂಲಕ ಸೇಡು ತೀರಿಸಿಕೊಳ್ತು ಎನ್ನುವುದನ್ನು ಸೂಚಿಸಿದ್ದಾರೆ. ಆದರೆ ಈಗಿರುವರಾದ ನಮಗೆ ಇನ್ನೂ ಇದರ ಪೂರ್ಣ ಅರಿವು ಆದಂತಿಲ್ಲ. ದೇವರಿಂದ ವರಪಡೆದ ಭಸ್ಮಾಸುರರಂತೆ ನಮ್ಮ ನಾಶಕ್ಕೆ ನಾವೇ ಕಾರಣರಾಗ್ತಾ ಇದ್ದೇವೆ. ಹಿಂದೆ ಹಳ್ಳಿಯ ಜನ ಊರಿನ ಕೆಲಸವನ್ನು ತಾವೇ ಮಾಡಿಕೊಳ್ತಾ ಇದ್ರು. ಈಗಿನಂತೆ ಸರ್ಕಾರ ಮಾಡಿಕೊಡಲಿ ಎಂದು ಕಾಯ್ತಾ ಇರಲಿಲ್ಲ. ಪ್ರತಿ ಸೋಮವಾರ ಪ್ರತಿ ಮನೆಗೆ ಒಂದು ಆಳಿನಂತೆ ಹೊರಟು ಊರೊಟ್ಟಿನ ಕೆಲಸಗಳನ್ನು ಮಾಡ್ತಾ ಇದ್ರು. ನಾನು ಬೆಳೆದು ದೊಡ್ಡವನಾಗಿ ಮತ್ತೆ ಹಳ್ಳಿಯಲ್ಲಿ ವಾಸಿಸುತ್ತಿದ್ದಾಗ ಸತತ ಎರಡು ವರ್ಷ ಮಳೆ ನಿಂತು ಬರಗಾಲದ ಪರಿಸ್ಥಿತಿ ಬಂದಿತ್ತು. ಏನು ಮಾಡುವುದೆಂದು ತಿಳಿಯದೆ ಆ ಹಳ್ಳಿಯಲ್ಲೇ ವಯಸ್ಸಿನಲ್ಲಿ ಹಿರಿಯನಾದ ರೈತನೊಬ್ಬನನ್ನು ಕೇಳಿದೆ. ಆತ ಒಣಗಿರುವ ಕೆರೆಯಲ್ಲಿ ನಮ್ಮ ಪೂರ್ವಿಕರು ಇಂಥ ಸನ್ನಿವೇಶ ಬಂದಾಗ ಉಪಯೋಗಕ್ಕೆ ಬರಲಿ ಎಂದು ಕೆರೆಯ ಒಂದು ತುದಿಗೆ ಒಂದು ಕೊಳವನ್ನು ನಿರ್ಮಿಸುತ್ತಾರೆ ಎಂದು ಅದರ ಹುಳನ್ನು ತೆಗೆದರೆ ನೀರು ಬರುವುದೆಂದು ತಿಳಿಸಿದ. ಆ ಪ್ರಕಾರ ನಾನು ಮನೆ ಮನೆಗೆ ಒಂದೊಂದು ಆಳಿನಂತೆ ಹೊರಡಿಸಿದೆ. ನಾವೆಲ್ಲ ಒಟ್ಟಾಗಿ ಸೇರಿ ಕೆರೆಯ ಕೊಳದ ಹೂಳನ್ನು ತೆಗೆದೆವು. 15 ದಿನಗಳಲ್ಲಿ ಮುಂದೆ ಮಳೆ ಹನಿಯಿಟ್ಟು ಕೆರೆ ತುಂಬುವವರೆಗೂ ಪನ್ನೀರಿನಂಥ ನೀರು ಬಂದು ಊರಿನ ದನಕರುಗಳನ್ನು ಬದುಕಿಸಿತು. ಈ ಸಂದರ್ಭ ನನ್ನ ಕಣ್ಣು ತೆರೆಸಿತು. ಜನ ಮನಸ್ಸು ಮಾಡಿದರೆ ಏನೆಲ್ಲ ಸಾಧಿಸಬಹುದು ಎಂಬ ಸತ್ಯ ಹೊಳೆಯಿತು. ನನ್ನ ಬಾಳ್ವೆಯಲ್ಲಿ ಮೊದಲು ಮಾರ್ಗದರ್ಶನ ನೀಡಿ
ನನ್ನ ನಡೆನುಡಿಗಳನ್ನು ಸೂಕ್ಷ್ಮವಾಗಿ ತಿದ್ದಿದವರು ನನ್ನ ತಾಯಿ ಮತ್ತು ನನ್ನ ತಂದೆ. ಒಂದು ಹೊತ್ತಾರೆ ನಮ್ಮ ಮನೆಯ ಹಿತ್ತಲಿಗೆ ಜಿಂಕೆಗಳ ಗುಂಪೊಂದು ಬಂದಿತ್ತು. ಮನೆಯ ಮುಂದಿನ ಬೀದಿಯಲ್ಲಿ ಆಡುತ್ತಿದ್ದ ನಾನು ಮತ್ತು ನನ್ನ ಗೆಳೆಯರು ಅವನ್ನು ಕಂಡು ಸಂಭ್ರಮದಿಂದ ಹಿತ್ತಲಿಗೆ ಓಡಿ ಹೋದೆವು. ನಮ್ಮನ್ನು ನೋಡಿದ ಜಿಂಕೆಗಳು ಪಣ್ ಪಣ್ ಎಂದು ಮೊಹಕವಾಗಿ ನೆಗೆಯುತ್ತಾ ಓಡಿ ಹೋದವು. ಒಂದು ಮರಿ ಜಿಂಕೆ ಮಾತ್ರ ಓಡಲಾರದೆ ನನ್ನ ಕೈಗೆ ಸಿಕ್ಕಿಕೊಂಡಿತು. ಗೆಳೆಯರೆಲ್ಲ ಕೂಡಿ ಅದನ್ನು ತಂದು ಮನೆಯಲ್ಲಿ ಕಟ್ಟಿ ಹಾಕಿದೆವು. ತೋಟಕ್ಕೆ ಹೋಗಿದ್ದ ನನ್ನ ತಾಯಿ ಮನೆಗೆ ಬಂದಾಗ ಜಿಂಕೆ ಮರಿ ಕಣ್ಣಿಗೆ ಬಿದ್ದು ಬಂಧನದಲ್ಲಿದ್ದ ಅದರ ಚಡಪಡಿಕೆಯನ್ನು ಗಮನಿಸಿ, ಎಂಥ ಕೆಲಸ ಮಾಡಿದ್ದೀಯೇ, ತಾಯಿ ಜಿಂಕೆಯಿಂದ ಅದರ ಮರಿಯನ್ನು ಅಗಲಿಸಿ ಬಿಟ್ಟಿದ್ದೀಯಲ್ಲ, ನಿನ್ನ ತಾಯಿಯಾದ ನನ್ನಿಂದ ನಿನ್ನನ್ನು ಯಾರಾದರೂ ಹೀಗೆ ಬೇರ್ಪಡಿಸಿ ಬೇರೆಡೆಗೆ ಕೊಂಡೊಯ್ದಿದ್ದರೆ ನನಗೆ ಎಷ್ಟು ಸಂಕಟ ಆಗ್ತಾ ಇರಲಿಲ್ಲ. ಸುಂದರ ವಸ್ತುಗಳನ್ನು ಸುಮ್ಮನೆ ನೋಡಿ ಆನಂದಿಸಬೇಕು ಅಷ್ಟೇ, ಅದನ್ನು ಪಡೆದುಕೊಳ್ಳೋಕೆ ಆಸೆಪಟ್ಟರೆ ಆಗ ಮಾತ್ರ ಕೇಡು ಕಟ್ಟಿಟ್ಟದ್ದು ಎಂದು ಬುದ್ಧಿ ಹೇಳಿ, ನೋಡು ನಾನು ನಿನಗೆ ರಾಮಾಯಣದ ಕತೆ ಹೇಳಿಲ್ವಾ, ಬಂಗಾರ ಜಿಂಕೆಗೆ ಸೀತೆ ಆಸೆ ಪಡ್ಡೇ ಇದ್ದರೆ ಸೀತೆ ಕೇಳಿ ಬರ್ತಾ ಇತ್ತಾ ಎಂದು ನನ್ನನ್ನು ತಿದ್ದಿದರು. ಒಮ್ಮೆ ನನ್ನ ತಂದೆಯ ಜೊತೆಗೆ ಹೊಲದ ಕಡೆ ಹೋಗುತ್ತಿದ್ದಾಗ ನಮ್ಮ ಮುಂದೆಯೇ ಸ್ವಲ್ಪ ದೂರದಲ್ಲಿ ಒಂದು ನಾಗರಹಾವು ಹರಿದು ಹೋಗ್ತಾ ಇತ್ತು. ಆಗ ತಟ್ಟನೆ ಅಂತರಿಕ್ಷದಿಂದ ಗರುಡ ಪಕ್ಷಿಯೊಂದು ಬಾಣ ಬಿಟ್ಟಂತೆ ಸರ್ರನ್ನು ಇಳಿದು ಬಂದು ತನ್ನ ಎರಡೂ ಕಾಲುಗಳಿಂದ ಹಾವನ್ನು ಹಿಡಿದೆತ್ತಿ ಅಷ್ಟೇ ವೇಗದಿಂದ ಹಾರಿಹೋಯಿತು. ಆ ದೃಶ್ಯ ಕಂಡು ಹೆದರಿದ ನಾನು ನನ್ನ ತಂದೆಯನ್ನು ಬಿಗಿಯಾಗಿ ಒಪ್ಪಿಕೊಂಡೆ. ಆಗ ನನ್ನ ತಂದೆ, ಇದಕ್ಕೆಲ್ಲ ಹೆದರ್ಕೋಬಾರ್ದು, ಇಲಿಗಳನ್ನು ಹಾವುಗಳು ಕೊಂದು ತಿನ್ನುತ್ತವೆ, ಹಾವುಗಳನ್ನು ಹದ್ದು ಗರುಡ ಕೊಂಡು ಕೊಲ್ಲುತ್ತವೆ, ಇಲಿಗಳು ಹೆಚ್ಚಾದರೆ ನಮ್ಮ ಫಸಲೆಲ್ಲ ಇಲಿಗಳಿಗೆ ಆಹಾರ ಆಗುತ್ತೆ, ಹಾವುಗಳು ಹೆಚ್ಚಿದರೆ ನಾವು ಮನುಷ್ಯರು ಹೊಲ ಗದ್ದೆಗಳಲ್ಲಿ ಓಡಾಡೋಕ್ಕಾಗೋಲ್ಲ, ಅದಕ್ಕೆ ದೇವರು ಹಾವುಗಳು ಹೆಚ್ಚದ ಹಾಗೆ ಹದ್ದು ಗರುಡುಗಳನ್ನು ಸೃಷ್ಟಿ ಮಾಡಿದ್ದಾನೆ ಎಂದೆಲ್ಲ ತಿಳಿ ಹೇಳಿದರು. ಇದು ನನಗೆ ಪ್ರಕೃತಿ ಕಾಪಾಡಿಕೊಂಡು ಬರುತ್ತಿರುವ ಸಮತೋಲನದ ಬಗ್ಗೆ ನನ್ನ ತಂದೆಯಿಂದ ಕಲಿತ ಮೊದಲ ಪಾಠ ಎಂದು ಅರ್ಥ ಮಾಡಿಕೊಂಡೆ. ಬದುಕು ಎಂದೂ ಸುಗಮವಾಗಿ ಸಾಗುವುದಿಲ್ಲ, ದಾರಿಯಲ್ಲಿ ಹಳ್ಳತಿಟ್ಟುಗಳು ಇದ್ದದ್ದೇ ಎಂಬ ಸತ್ಯವನ್ನು ಮನಗಾಳಲು ನನಗೆ ನನ್ನ ಜೀವನದಲ್ಲಿ ಬಹಳ ಸಮಯ ಹಿಡಿಯಲಿಲ್ಲ. ನಾನು ಮದುವೆಯಾದ ನನ್ನ ಹೆಂಡತಿ ದೃಢಕಾಯಲಾಗಿದ್ದು ಕೊನೆ ಮುಟ್ಟುವರೆಗೂ ನನ್ನ ಜೊತೆಗೆ ಇದ್ದೇ ಇರುತ್ತಾಳೆ ಎಂಬ ಭ್ರಮಿಸಿದ್ದೆ. ಈ ಭ್ರಮೆಯ ಗುಳ್ಳೆ ಒಡೆಯಲು ಅವಳು ಬಹಳ ಕಾಲ ಬೇಕಾಗಲಿಲ್ಲ. ನಡು ವಯಸ್ಸಿನಲ್ಲಿ ಅವಳಿಗೆ ಕ್ಯಾನ್ಸರ್ ಆಗಿ ಅವಳು ನನ್ನನ್ನು ತೊರೆದು ಹೋದಳು. ಆಗ ನನಗೆ ನಿಂತ ನೆಲವೇ ಕುಸಿದು ಬಿದ್ದಂತಾಗಿತ್ತು, ಮನಸ್ಸು ಕೆಟ್ಟಿತು. ತುಂಬ ನಿರಾಸೆಯಾಗಿ ಬದುಕಿನ ಬಗ್ಗೆ ಶೇಕ್ಸ್ಪಿಯರ್ ಮಾಡಿದ ವ್ಯಾಖ್ಯಾನ, ಲೈಫ್ ಈಸ್ ಎ ಟೇಲ್ ಟೋಲ್ಡ್ ಬೈ ಎನ್ ಇಡಿಯಟ್ ಫುಲ್ ಆಫ್ ಸೌಂಡ್ ಅಂಡ್ ಫ್ಯೂರಿ ಸಿಗ್ನಿಫೈಯಿಂಗ್ ನಥಿಂಗ್. ಬದುಕು ಎನ್ನುವುದು ಒಬ್ಬ ಮೂರ್ಖ ಹೇಳಿದ ಕಗ್ಗ, ಕೇವಲ ಸದ್ದು ಮತ್ತು ಅಬ್ಬರ್ ತುಂಬಿದ ಈ ಬದುಕಿಗೆ ಯಾವ ಅರ್ಥವೂ ಇಲ್ಲ, ಇದನ್ನೇ ನನ್ನ ಮನಸ್ಸಿನೊಳಗೆ ಹೇಳಿಕೊಳ್ಳುತ್ತಾ ಕೊರಗಿದೆ. ಪುರಂದರದಾಸರ ಬದುಕು ಲೊಳದೊಟ್ಟೆ ಎಂಬ ಮಾತು ಸಹ ಕೆಲ ಸಮಯ ನನ್ನನ್ನು ಅಧೀರಗೊಳಿಸಿತು. ಆದರೆ ಕಾಲ ಎಲ್ಲವನ್ನೂ ಮರೆಸುತ್ತದಲ್ಲವೇ, ಮರೆಯುವುದರ ಜೊತೆಗೆ ಪುರಂದರದಾಸರು ಈಸಬೇಕು ಯುದ್ಧ ಜಯಿಸಬೇಕು ಎನ್ನುವ ನುಡಿಗಳು ಹಾಗೆಯೇ, ಇಫ್ ವಿಂಟರ್ ಕಮ್ಸ್ ಕ್ಯಾನ್ ಸ್ಪ್ರಿಂಗ್ ಬಿ ಫಾರ್ ಬಿಹೈಂಡ್, ಶಿಷ್ಯರ ಬಂದರೆ ಅದರ ಬೆನ್ನ ಹಿಂದೆಯೇ ಬರುವ ವಸಂತದ ಆಗಮನ ಹೆಚ್ಚು ತಡವಾಗುವುದೇ ಎನ್ನುವ ಕವಿ ಚೆಲ್ಲಿಯ ಮಾತು ನನ್ನ ವ್ಯಾಕುಲವನ್ನು ನಿರಾಸೆಯನ್ನು ಹೋಗಲಾಡಿಸಿ ಬದುಕಿನ ಕಡೆಗೆ ನನ್ನ ಮನಸ್ಸು ತಿರುಗುವಂತೆ ಮಾಡಿದವು. ಹೀಗೆ ಸಂಕಟಗಳು ಮೇಲಿಂದ ಮೇಲೆ ನನ್ನ ಬದುಕಿನಲ್ಲಿ ಬಂದೊದಗಿದಾಗ ಪುರಂದರದಾಸರು ಕಲ್ಲಾಗಿರಲು ಬೇಕು ಕಠಿಣ ಭವ ತೊರೆಯೊಳಗೆ ಎಂದು ಧೈರ್ಯ ತುಂಬಿದರು. ಗೆಲುವಿನ ಹಾದಿಯಲ್ಲಿ ಸೋಲು ಕೂಡ ಒಂದು ಸೋಪಾನ, ಸೋಲುಗಳು ಶಾಶ್ವತವಲ್ಲ, ಸ್ಥಾಯಿಯಲ್ಲ, ಬದುಕನ್ನು ಎದುರಿಸಲು ಒಂದು ರೀತಿಯ ಶಿಕ್ಷಣವನ್ನೇ ಅವು ನೀಡುತ್ತವೆ. ಬದುಕಿನಲ್ಲಿ ಕಷ್ಟ ಸುಖ ಎರಡೂ ಇರುವಂಥವೆ. ಕಷ್ಟ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ ಇರುವುದಕ್ಕೆ ಬಾಳ್ವೆ ನಮಗೆ ಈ ಶಿಕ್ಷಣ ನೀಡುತ್ತದೆ ಎಂಬ ಸತ್ಯವನ್ನು ಮನಗಂಡೆ. ಈ ಸತ್ಯವನ್ನು ಮನದಟ್ಟು ಮಾಡುವುದಕ್ಕೆ ಅಲ್ಲವೇ ನಮ್ಮ ಹಿರಿಯರು ವರ್ಷಾರಂಭದಲ್ಲಿ ಬೆಲ್ಲದೊಡನೆ ಬೇವನ್ನು ತಿನ್ನಿಸುವುದು. ನನಗೆ ಬದುಕು ಕಲಿಸಿದ ಇನ್ನೊಂದು ಪಾಠವೆಂದರೆ ದೌರ್ಬಲ್ಯಕ್ಕೆ ಕ್ಲೈಬ್ಯಕ್ಕೆ ಬದುಕು ಮಣೆ ಹಾಕುವುದಿಲ್ಲ ಎಂಬುದು. ಶಕ್ತಿಗೆ ಇಲ್ಲಿ ಪ್ರಾಶಸ್ತ್ಯ. ಜಗತ್ತು ಪೂಜಿಸುವುದು ಶಕ್ತಿಯನ್ನು, ದುರ್ಬಲತೆಯನ್ನಲ್ಲ. ಕಲ್ಲಿಗೊಂದೇ ಇಲ್ಲಿ ಸ್ಥಾನಮಾನ. ಹಾಗೆ ಯೋಚಿಸಿದರೆ ಈ ಜಗತ್ತಿನಲ್ಲಿ ಕುದುರೆಯನ್ನು ಬಲಿ ಕೊಡುವುದಿಲ್ಲ, ಆನೆಯನ್ನು ಬಲಿ ಕೊಡುವುದಿಲ್ಲ, ಹುಲಿಯನ್ನಂತೂ ಇಲ್ಲವೇ ಇಲ್ಲ. ಆದರೆ ಮೇಕೆಯನ್ನು ಹಿಡಿದು ಬಲಿ ಕೊಡುತ್ತಾರೆ. ವಿಧಿ ನಾಶ ಮಾಡುವುದು ದುರ್ಬಲರನ್ನೇ ಎಂಬ ವಿವೇಕಿಗಳೊಬ್ಬರ ಅಭಿಪ್ರಾಯವನ್ನು ಅಲ್ಲಗಳೆಯಲು ಸಾಧ್ಯವೇ? ಆದ್ದರಿಂದ ನಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು, ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ರೀತಿಯಲ್ಲೂ. ಆದರೆ ನಾನಾ ಕಾರಣಗಳಿಂದ ಸುಮಾರು 20 ವರ್ಷ ಬರೆಯದಿದ್ದ ನಾನು ವೈಶಾಖ ಕಾದಂಬರಿಯನ್ನು ಬರೆಯಲು ಯೋಚಿಸಿದಾಗ ನನ್ನಿಂದ ಈ ಕೆಲಸ ಸಾಧ್ಯವೇ, ಇದನ್ನು ಬರೆದು ಮುಗಿಸುತ್ತೇನೆಯೇ ಎಂಬ ಶಂಕೆ ಅಪನಂಬಿಕೆಗಳು ನನ್ನನ್ನು ಕಾಡಿದ್ದುಂಟು. ಆಗ ಸ್ವಾಮಿ ವಿವೇಕಾನಂದರ ಅರೈಸ್ ಅವೇಕ್ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಈಸ್ ರೀಚ್ಡ್, ಏಳು ಎದ್ದೇಳು ಗುರಿ ಮುಟ್ಟುವವರೆಗೂ ನಿಲ್ಲಬೇಡ ಎಂಬ ವೀರವಾಣಿ ನನಗೆ ಧೈರ್ಯ ತುಂಬಿ ಮುನ್ನಡೆಯಲು ಸಹಕಾರಿಯಾಯಿತು.
ಬಾಳೆಗೆ ಒಂದೇ ಗೊನೆ ಇರುವ ಹಾಗೆ ಬದುಕಿಗೆ ಒಂದು ಗುರಿ ಇರಬೇಕು ಎಂದು ತಿಳಿದವರೆಲ್ಲರೂ ಹೇಳಿದ್ದಾರೆ. ಗುರಿ ಇಲ್ಲದ ಬದುಕು ದಾರವಿಲ್ಲದ ಗಾಳಿಪಟದಂತೆ ಎಂದು ಎಚ್ಚರಿಸಿದ್ದಾರೆ. ಆದರೆ ನನಗೆ ಬಹಳ ಕಾಲ ಗುರಿ ಎಂಬುದೇ ಇರಲಿಲ್ಲ, ಅಥವಾ ನನ್ನ ಜಯಮಾನಕ್ಕೆ ಒಗ್ಗದ ಗುರಿಯ ಕಡೆ ನಾನು ಮುಖ ಮಾಡಿದ್ದೆ. ಆರಂಭದಲ್ಲಿ ಡಾಕ್ಟರ್ ಆಗಬೇಕೆಂಬುದೇ ನನ್ನ ಮೊದಲ ಗುರಿಯಾಗಿತ್ತು. ಆದರೆ ಕ್ರಮೇಣ ಅದು ನನ್ನ ಜಾಯಮಾನಕ್ಕೆ ಬಂದದ್ದಲ್ಲ ಎಂಬುದು ಅರಿವಾಗಿ ಸಾಹಿತ್ಯ ಒಂದರಿಂದಲೇ ನನಗೆ ಮೋಕ್ಷ ಎಂಬ ಸತ್ಯವನ್ನು ಮನಗಂಡೆ. ಅನಂತರ ಏನೇ ಕಷ್ಟ ನಷ್ಟ ಸಂಭವಿಸಿದರೂ ಸಾಹಿತ್ಯದಲ್ಲಿ ಮಹತ್ತಾದದನ್ನು ಸಾಧಿಸಬೇಕೆಂಬುದೇ ನನ್ನ ಗುರಿಯಾಯಿತು, ನನ್ನ ಬಾಳಿನ ಉಸಿರಾಯಿತು. ಆದರೆ ಗುರಿಯೊಂದೇ ಸಾಲದು, ಇಟ್ಟುಕೊಂಡ ಗುರಿಯಂತೆ ಮುಟ್ಟಲು ಬಯಸುವ ದಾರಿಯೂ ಸರಿಯಾಗಿರಬೇಕು ಅಲ್ಲವೇ? ಅಂಥ ದಾರಿ ಸಿಕ್ಕಲು ನನಗೆ ಬಹಳ ಸಮಯವೇ ಹಿಡಿಯಿತು. ಆದರೆ ಎಲ್ಲೆಲ್ಲೂ ತೀವ್ರ ಸ್ಪರ್ಧೆ ಇರುವ ಜಗತ್ತಿನಲ್ಲಿ ಜಯ ಲಭಿಸೀತೆ ಎಂಬ ಸಂದೇಹ ಕಾಡುತ್ತಲೇ ಇತ್ತು. ಸಂಶಯಾತ್ಮ ವಿನಶ್ಯತಿ ಎಂಬ ಗೀತೆಯ ಕೃಷ್ಣ ಎಚ್ಚರಿಸುತ್ತಲೇ ಇದ್ದ. ಕ್ರಮೇಣ ಪ್ರಾಮಾಣಿಕ ವಿಶ್ರಾಂತ ಶ್ರಮದಿಂದಲೇ ಸಾಗುತ್ತಿರುವ ದಾರಿಯಲ್ಲಿ ಸಿದ್ಧಿ ಸಾಧ್ಯ ಎಂಬುದೂ ಹೊಳೆಯಿತು. ಆದರೆ ಗುರಿ ಮುಟ್ಟಲು ಕೇವಲ ಶ್ರಮ ಮಾತ್ರ ಸಾಕೇ? ಅದಕ್ಕೆ ಶ್ರದ್ಧೆಯೂ ಇರಬೇಕು. ಯಾವ ಕೆಲಸವನ್ನು ಮನಸ್ಸಿಟ್ಟು ಮಾಡಬೇಕು ಅಂದರೆ ಶ್ರದ್ಧೆಯ ಜೊತೆಗೆ ದೃಢ ನಂಬಿಕೆಯು, ಫೇತ್, ಅಷ್ಟೇ ಮುಖ್ಯ. ಫೇತ್ ಕ್ಯಾನ್ ಮೂವ್ ಮೌಂಟೇನ್ಸ್, ನಂಬಿಕೆ ಪರ್ವತಗಳನ್ನು ಚಲಿಸಬಲ್ಲದು ಎಂದು ಗಾಂಧೀಜಿ ಅಂಥವರು ಹೇಳಿದಾರಲ್ಲ. ಆದರೂ ನಂಬಿಕೆಯಷ್ಟೇ ಸಾಲದು, ನಂಬಿಕೆಯ ಜೊತೆಗೆ ಪ್ರಯತ್ನವೂ ಇರಬೇಕು. ಕೇವಲ ನಂಬಿಕೆ ಇಟ್ಟುಕೊಂಡು ಕೈಕಟ್ಟಿ ಕುಳಿತರೆ ಯಾವ ಪುರುಷಾರ್ಥವೂ ಸಾಧಿಸುವುದಿಲ್ಲ. ನಂಬಿಕೆಯ ಜೊತೆಗೆ ಪ್ರಯತ್ನವನ್ನೂ ಮಾಡಬೇಕು. ಸ್ವಪ್ರಯತ್ನದಿಂದ ಏನನ್ನು ಬೇಕಾದರೂ ಸಾಧಿಸಬಹುದು ಎಂಬ ಯೋಗ ವಾಸಿಷ್ಠದ ಸೂತ್ರ ನನ್ನ ಮೇಲೆ ಬಹುಶಃ ತುಂಬ ಪ್ರಭಾವ ಬೀರಿತು. ಕಾರ್ಯೋನ್ಮುಖನಾಗಲು ನನ್ನನ್ನು ಉತ್ತೇಜಿಸಿತು. ಬರೆಯಲು ಆರಂಭಿಸಿದಾಗ ನಾನು ಒಮ್ಮೊಮ್ಮೆ ಮಧ್ಯೆ ಮಧ್ಯೆ ಕಾಲಹರಣ ಮಾಡುತ್ತಿದ್ದುದು ಉಂಟು. ಇವತ್ತಿನ ಕೆಲಸ ಇವತ್ತೇ ಮಾಡಬೇಕು, ನೀನು ಈ ದಿನವನ್ನು ನೋಡಿಕೋ, ಅದು ನಾಳೆಯನ್ನು ನೋಡಿಕೊಳ್ಳುತ್ತದೆ, ಇಂಥ ಉಪದೇಶಗಳನ್ನು ಓದುತ್ತಲೇ ಇದ್ದೆ. ಇವುಗಳ ಜೊತೆಗೆ ಈ ದಿನ ಎಂದಿಗೂ ಎಂದೆಂದಿಗೂ ಹಿಂದಿರುಗಿ ಬರಲಾರದೆಂಬುದನ್ನು ಯೋಚಿಸು ಎಂದು ಸಾರಿದ ಡಾಂಟೆ ಕವಿಯ ಹಿತವಚನ ನನ್ನನ್ನು ಎಚ್ಚರಿಸುವ ಗಂಟೆಯಾಯಿತು. ಇದೆಲ್ಲಕ್ಕೂ ಕಳಶಪ್ರಾಯವಾಗಿ ಯಾರೋ ಕೇಳಿದ ಪ್ರಶ್ನೆಯೊಂದಕ್ಕೆ ಜಾರ್ಜ್ ಬರ್ನಾಶಾ ಕೊಟ್ಟ ಉತ್ತರವಂತು ನನ್ನ ಮೇಲೆ ಪ್ರಚಂಡ ಪ್ರಭಾವ ಬೀರಿತು. ನೀವು ಯಾಕೆ ಶೇವ್ ಮಾಡಿಕೊಳ್ಳಲ್ಲ ಎಂದು ಯಾರೋ ಒಬ್ಬರು ಕೇಳಿದ್ದಕ್ಕೆ ಬರ್ನಾಶಾ ಅವರು, ಅಯ್ಯೋ ಶೇವ್ ಮಾಡ್ತಾ ಕೂತ್ರೆ ಎಷ್ಟೊಂದು ಸಮಯ ಹಾಳಾಗಿ ಹೋಗುತ್ತೆ, ಶೇವ್ ಮಾಡಿಕೊಳ್ಳೋಕ್ಕೆ ದಿನಕ್ಕೆ 4 ನಿಮಿಷಗಳಂತೆ ನನ್ನ ಜೀವನದಲ್ಲಿ 10 ತಿಂಗಳನ್ನು ಉಳಿಸಿದ್ದೇನೆ ಅಂದ್ರಂತೆ. ಜೀವನವನ್ನು ವಿವೇಚನೆಯಿಂದ ಸರಿಯಾದ ಕ್ರಮದಲ್ಲಿ ನಡೆಸಿದರೆ ನಮಗೆ ನಾವು ಗೆಳೆಯರಂತೆಯೇ ಆಗುತ್ತೇವೆ. ದಾರಿ ತಪ್ಪಿ ಅವಿವೇಕದಿಂದ ವರ್ತಿಸಿದರೆ ನಮಗೆ ನಾವೇ ಶತ್ರುಗಳು ಆಗುತ್ತೇವೆ ಎಂಬುದನ್ನು ನನ್ನ ಹಲವಾರು ವರ್ಷಗಳ ಅನುಭವ ಯಾವ ಅನುಮಾನಕ್ಕೂ ಆಸ್ಪದವಿಲ್ಲದಂತೆ ತೋರಿಸಿಕೊಟ್ಟಿದೆ. ಆದ್ದರಿಂದ ರಸವೇ ಜನನ ವಿರಸ ಮರಣ ಸಮರಸವೇ ಜೀವನ ಎಂಬ ಕವಿವಾಣಿಯನ್ನು ಅನುಷ್ಠಾನಕ್ಕೆ ತಂದುಕೊಂಡು ಬಾಳ್ವೆ ನಡೆಸಿದರೆ ಸಕಲಿಗೂ ಶ್ರೇಯಸ್ಸು ಎಂದೇ ನನ್ನ ನಂಬಿಕೆ.